ಏಲಕ್ಕಿ ನಾಡಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕನ್ನಡ ಹಬ್ಬಕ್ಕೆ ಮಧುವಣಗಿಂತಿಯಂತೆ ಸಿಂಗಾರಗುಂಡ ಹಾವೇರಿ. ಏಲಕ್ಕಿ ನಾಡಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕನ್ನಡ ಹಬ್ಬಕ್ಕೆ ಮಧುವಣಗಿಂತಿಯಂತೆ ಹಾವೇರಿ ಸಿಂಗಾರಗೊಂಡಿದೆ. 86ನೇ ನುಡಿ ಜಾತ್ರೆಗೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜನ ಮಾಡಲಾಗಿದೆ. ಸಿಎಂ ತವರು ಜಿಲ್ಲೆ ಇದೀಗ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಗಾದ್ರೆ ಏನೆಲ್ಲ ವಿಶೇಷತೆಗಳಿವೆ? ಮೂರು ದಿನಗಳ ಕಾಲ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾವೇರಿ ಸಜ್ಜಾಗಿದೆ. ಸಮ್ಮೇಳನಾಧ್ಯಕ್ಷ ದೊಡ್ಡ ರಂಗೇಗೌಡರ ಪುರ ಪ್ರವೇಶ ಕೂಡ ಮಾಡುತ್ತಾರೆ. ಪೂರ್ಣಕುಂಭ ಜಾನಪದ ಕಲಾ ತಂಡಗಳಿಂದ ಅದ್ದೂರಿ ಸ್ವಾಗತವನ್ನು ಕೂಡ ಮಾಡಲಾಗುತ್ತೆ. ಇಂದು ಬೆಳಗ್ಗೆ 11 ಗಂಟೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸಮ್ಮೇಳನಕ್ಕೆ ಚಾಲನೆಯನ್ನ ನೀಡಿ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದಲ್ಲಿದ್ದಾರೆ ಬೆಳಗ್ಗೆ ಪುರಸಿದ್ದೇಶ್ವರ ಗುಡಿಯಿಂದ ಸಮ್ಮೇಳನಾಧ್ಯಕ್ಷರ ಭವ್ಯ ಮೆರವಣಿಗೆ ಕೂಡ ಸಾಗಲಿದೆ. ಭವ್ಯ ಮೆರವಣಿಗೆಯಲ್ಲಿ 101 ಕಲಾ ತಂಡಗಳು ಹಾಗೆ 1200 ಕಲಾವಿದರು ಭಾಗಿಯಾಗಲಿದ್ದಾರೆ. ಅರಮನೆ ಶೈಲಿಯಲ್ಲಿ ಬೃಹತ್ ಪ್ರಧಾನ ವೇದಿಕೆ ಕೂಡ ನಿರ್ಮಾಣವಾಗಿದೆ. ದರ್ಬಾರ್ ಮಾದರಿಯಲ್ಲಿ ಅಧ್ಯಕ್ಷರ ಮೆರವಣಿಗೆಯ ರಥವನ್ನ ಸಿದ್ಧಪಡಿಸಿದ್ದಾರೆ ಕಲಾವಿದರು. 50,000 ಜನರಿಗೆ ಕಾರ್ಯಕ್ರಮ ವೀಕ್ಷಣೆ ಮಾಡಲು ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜರ್ಮನ್ ಟೆಕ್ನಾಲಜಿಯಲ್ಲಿ ವೇದಿಕೆಯನ್ನ ಕಾರ್ಮಿಕರು ಸಜ್ಜುಗೊಳಿಸಿದ್ದಾರೆ. ಸಮ್ಮೇಳನದಲ್ಲಿ 300 ಪುಸ್ತಕ ಮಳಿಗೆ ಹಾಗೂ 300 ವಾಣಿಜ್ಯ ಮಳಿಗೆಗಳನ್ನು ತೆರೆಯಲಾಗಿದೆ. ಅರಮನೆ ಶೈಲಿಯಲ್ಲಿ ಬೃಹತ್ ಪ್ರಧಾನ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿರೋರಿಗೆ ಭರ್ಜರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮೊದಲ ದಿನ 1.5 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶೇಂಗಾ ಹೋಳಿಗೆ, ರವೆ ಉಂಡೆ, ಮೈಸೂರು ಪಾಕ್ ಹಾಗೆ ಮೋತಿಚೂರ್ ಲಡ್ಡು ಸೇರಿದಂತೆ ವಿವಿಧ ಬಗೆಯ ಸಿಹಿ ತಿನಿಸುಗಳ ತಯಾರಿಯನ್ನ ಮಾಡಲಾಗಿದೆ. ಸಾಹಿತ್ಯಾಸಕ್ತರಿಗೆ 200 ಕೌಂಟರ್ಗಳಲ್ಲಿ ಊಟಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 300 ಸ್ವಯಂ ಸೇವಕರು ಹಾಗೆ 2000 ಬಾಣಸಿಗರಿಂದ ಅಡುಗೆ ತಯಾರಿಯನ್ನ ಮಾಡಲಾಗುತ್ತದೆ. ಸಂಜೆ ಗಣ್ಯರಿಂದ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಲಾಗುತ್ತದೆ. ಇದರ ಜೊತೆಗೆ ವಿವಿಧ ಗಣ್ಯರಿಗೆ 1000 ಏಲಕ್ಕಿ ಮಾಲೆಗಳನ್ನು ಕೂಡ ತಯಾರು ಮಾಡಲಾಗುತ್ತದೆ. 50 ಎಕರೆಯಲ್ಲಿ ವಾಹನಗಳ ನಿಲುಗಡೆಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಮ್ಮೇಳನದಲ್ಲಿ ಭದ್ರತೆಗಾಗಿ 2500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಸ್, ಏಲಕ್ಕಿ ನಾಡು ಹಾವೇರಿಯಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಧುವಣಗಿತ್ತಿಯಂತೆ ಹಾವೇರಿ ಸಿಂಗಾರಗೊಂಡಿದೆ. 86ನೇ ನುಡಿ ಜಾತ್ರೆಗೆ ಸರ್ವ ರೀತಿಯಲ್ಲೂ ಕೂಡ ಸಿಎಂ ತವರು ಜಿಲ್ಲೆ ಸಜ್ಜಾಗಿದೆ. 3 ದಿನಗಳ ಕಾಲ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾವೇರಿ ಸಿದ್ಧವಾಗಿದೆ. ಸಮ್ಮೇಳನಾಧ್ಯಕ್ಷ ದೊಡ್ಡ ರಂಗೇಗೌಡ ಪುರ ಪ್ರವೇಶವನ್ನು ಕೂಡ ಮಾಡಲಿದ್ದಾರೆ. ಪೂರ್ಣಕುಂಭ ಜಾನಪದ ಕಲಾ ತಂಡಗಳೊಂದಿಗೆ ಅದ್ದೂರಿ ಸ್ವಾಗತವನ್ನು ಕೂಡ ಮಾಡಲಾಗುತ್ತೆ. ಇಂದು ಬೆಳಗ್ಗೆ 11 ಗಂಟೆಗೆ ಸಿಎಂ ಬಸವರಾಜ ಬೊಮ್ಮಾಯಿರವರು ಸಮ್ಮೇಳನಕ್ಕೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ. ಎಸ್ ಅಣ್ಣಪ್ಪ, ಇದೀಗ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ, ಹಾಗೆ ನಿನ್ನೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಕೂಡ ಬರಮಾಡಿಕೊಂಡಿದ್ದಾರೆ. ಈಗಿನ ಮಾರ್ನಿಂಗ್ ಅಪ್ಡೇಟ್ ಏನಿದೆ? ಸಾಹಿತ್ಯ ಸಿಎಂ ತವರು ಜಿಲ್ಲೆ ಏಲಕ್ಕಿ ಕಂಪಿನ ನಗರಿ ಹಾವೇರಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವಂಥ ಅಕ್ಷರ ಜಾತ್ರೆಗೆ ಅಕ್ಷರಶಃ ಅರ್ಥಪೂರ್ಣವಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇಂದು ಬೆಳಗಿನ ಜಾವದಿಂದಲೇ ಏನು ಸಾಹಿತ್ಯ ಆಸಕ್ತರು ಹಾವೇರಿಯತ್ತ ದಾಪುಗಾಲಾಗ್ತಾ ಇರುವಂಥದ್ದು. ನಾನು ಹಾವೇರಿಯ ಪ್ರಮುಖ ನಗರ ಹೃದಯ ಭಾಗ ಆಗಿರುವಂಥ ಸಿದ್ದಪ್ಪ ಸರ್ಕಲ್ನಲ್ಲಿದ್ದೇನೆ. ಹಾವೇರಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಸೇರಿ ಅಕ್ಷರ ಜಾತ್ರೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಏನು ಹಾವೇರಿಯ ಹೃದಯ ಭಾಗವಾಗಿರುವ
ಇರುವಂತ ಸಿದ್ದಪ್ಪ ಸರ್ಕಲ್ನ ತೋರಿಸ್ತಾ ಇದ್ದೀನಿ. ಇಡಿ ನಗರಕ್ಕೆ ನಗರವೇ ಮದುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ, ತರಿಳು ತೋರಣದಿಂದ ಸಿಂಗಾರಗೊಂಡಿದೆ. ಪ್ರಮುಖವಾಗಿ ಹಳದಿ ಕೆಂಪು ಏನು ಕನ್ನಡದ ಬಾವುಟದ ಆರಾರುತ್ತಾ ಇದ್ದಾವೆ. ಎಲ್ಲಿ ನೋಡಿದ್ರಲ್ಲೂ ಬಾವುಟಗಳು ಕಾಣ್ತಾ ಇದ್ದಾವೆ. ನೋಡ್ತಾ ಇರಬಹುದು ನಗರದ ಪ್ರಮುಖ ಬೀದಿಗಳಲ್ಲೆಲ್ಲ ಹೂವುಗಳನ್ನು ಹಾಕಿ ಸಿಂಗಾರಗೊಂಡಿರುವಂತದ್ದು ಅಕ್ಷರ ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡಲು, ಅದರಲ್ಲೂ ಸಿಎಂ ತವರು ಜಿಲ್ಲೆಯಲ್ಲಿ ಸಾಹಿತ್ಯಾಕ್ಷರ ಆಸಕ್ತರು ಮತ್ತು ನಾಯಕರು ಬಹಳ ಅಚ್ಚುಕಟ್ಟಾಗಿ ಮಾಡಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪುರುಸುದ್ದೇಶ್ವರ ದೇವಸ್ಥಾನದಿಂದ ಏನು ಮೆರವಣಿಗೆ ಹೊರಡುತ್ತೆ. ಏನು 86ನೇ ಅಖಿಲ ಭಾರತ ಸಮ್ಮೇಳನದ ಅಧ್ಯಕ್ಷರಾದಂಥ ದೊಡ್ಡರಂಗೇಗೌಡರನ್ನ ಅಲ್ಲಿಂದ ಸಾರು ಏನು ಪ್ರಮುಖವಾಗಿ ಮೆರವಣಿಗೆ ಮೂಲಕ ಕರೆದುಕೊಳ್ಳಬರಲಾಗ್ತಾ ಇದೆ. ಪ್ರಮುಖವಾಗಿ ಕಳೆದ ಬಾರಿ ಏನು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾರೂಟದಲ್ಲಿ ಮೆರವಣಿಗೆ ಮಾಡ್ತಾ ಆಗ್ತಿತ್ತು, ಆದರೆ ಈ ಬಾರಿ ವಿಶೇಷವಾದಂಥ ವಾಹನವನ್ನು ರಚನೆ ಮಾಡಿ ಅಲ್ಲಿಂದ ಮೆರವಣಿಗೆ ಮೂಲಕ ಕರೆತರಲಾಗ್ತದೆ ಮುಖ್ಯ ವೇದಿಕೆಗೆ. ಅಲ್ಲಿಂದ 101 ಕಲಾತಂಡಗಳಲ್ಲಿ 1200 ಕಲಾವಿದರು ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಮುಖ ಬೀದಿಗಳಲ್ಲಿ ಚಿತ್ರಗಳನ್ನು ಬಿಡಿಸಲಾಗಿದೆ. ಕನ್ನಡಕ್ಕೆ ಕೈ ಎತ್ತಿದರೆ ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಸಿದ್ಧತೆ ಮಾಡಿಕೊಂಡಿರುತ್ತು. ಒಟ್ಟಾರೆ ವಿವಿಧ ಕಾರ್ಯಕ್ರಮಗಳು ಇಂದು ನಡೆಯಲಿದೆ. ಬಸವರಾಜ ಬೊಮ್ಮಾಯಿಯವರು ಕೂಡ 11 ಗಂಟೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಯಲಕ್ಕಿನಗರಿ ಹಾವೇರಿ ಶೃಂಗಾರಗೊಂಡಿರುವಂಥದ್ದು ಕಣ್ಮನ ಸೆಳೆಯುವಂತಿದೆ. ಕನ್ನಡ ಆಸಕ್ತರನ್ನು ಕೈ ಬೀಸಿ ಕರೆಯುವಂತಿದೆ. ಎಲ್ಲರೂ ಕೂಡ ಈಗ ಹೊರಗಡೆಯಿಂದ ಬರುವಂತವರಿಗೂ ಕೂಡ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ, ಏನು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲಾಡಳಿತ ಮತ್ತು ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಕನ್ನಡ ಜಾತ್ರೆಗೆ ಅಕ್ಷರ ಜಾತ್ರೆಗೆ ಅಕ್ಷರಶಃ ಹಾವೇರಿ ಶೃಂಗಾರಗೊಂಡಿರುವುದನ್ನು ನೋಡ್ತಾ, ಇದೇ ಮೊದಲ ಬಾರಿಗೆ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವುದರಿಂದ ಹಲವು ಗೊಂದಲಗಳು ಕೂಡ ಸಾಮಾನ್ಯವಾಗಿ ಇದ್ವು. ಆದರೆ ಆ ಎಲ್ಲ ಗೊಂದಲಗಳ ನಡುವೆ ಇಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ಸಿಗ್ತಾ ಇದೆ. ಹೀಗಾಗಿ ಕನ್ನಡ ಆಸಕ್ತರ ಚಿತ್ತ ಹಾವೇರಿಯತ್ತ ನೆಟ್ಟಿರುವಂಥದ್ದು ಸಾಹಿತ್ಯ. ಒಟ್ಟಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏನು ಮೆರವಣಿಗೆಗೆ ಚಾಲನೆ ಸಿಗ್ಲಾ ಇದೆ. ತಂಡೋಪತಂಡವಾಗಿ ಕನ್ನಡ ಆಸಕ್ತರು ಹಾವೇರಿಯತ್ತ ದಾಪುಗಾಲಿಡ್ತಾ ಇದ್ದಾರೆ ಸಾಹಿತ್ಯ. ಓಕೆ ಅಣ್ಣಪ್ಪ ಅವರೇ, ಇನ್ನು ಸಿಎಂ ಕೂಡ ಆಗಮಿಸ್ತಾರೆ ಅಂತ ಇದೆ, 11 ಗಂಟೆಗೆ ಸಿಎಂ ಅವರು ಕೂಡ ಆಗಮಿಸ್ತಾರೆ, ಅದಕ್ಕೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ? ಸಹಜವಾಗಿ ಸಿಎಂ ಬರ್ತಾರೆ ಅಂದರೆ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. 11 ಗಂಟೆಗೆ ಅವರು ಬರ್ತಾರೆ, ವಿಶೇಷ ವಿಮಾನದ ಮೂಲಕ ಬರ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಅವರಿಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡಿರುತ್ತೆ. ಯಾಕಂದರೆ ಸಿಎಂ ಅವ್ರಿಗೆ ಅಪಾರ ಅಭಿಮಾನಿಗಳು ಇರುವುದರಿಂದ, ತವರು ಜಿಲ್ಲೆ ಆಗಿರೋದ್ರಿಂದ ಸಹಜವಾಗಿ ಅವರಿಗೆ ಬೇಕಾದಂಥ ಸವಲತ್ತನ್ನು ಮಾಡಿರುವಂಥದ್ದು. ಇಲ್ಲಿ ಬರ್ತಕ್ಕಂಥ ಹೊರರಾಜ್ಯಗಳಿಂದ ಏನು ಸಾಹಿತ್ಯ ಆಸಕ್ತರು ಬರ್ತಾರೆ, ಅವರಿಗೆ ಬೇಕಾದಂಥ ಊಟದ ವ್ಯವಸ್ಥೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. 50,000ಕ್ಕೂ ಅಧಿಕ ಜನರು ಕೂರಲಿಕ್ಕೆ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು. ಒಟ್ಟಾರೆ ಕನ್ನಡ ಜಾತ್ರೆ ಅಕ್ಷರ ಜಾತ್ರೆಗೆ ಅಕ್ಷರಶಃ ಹಾವೇರಿ ಶೃಂಗಾರಗೊಂಡಿದೆ. ಸಾಹಿತ್ಯಾಸಕ್ತರು ಕಲಾವಿದರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಯಾವುದೇ ಕುಂದುಕೊರತೆ ಆಗದಂತೆ ಹಾವೇರಿ ಜಿಲ್ಲಾಡಳಿತ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ಮೆರವಣಿಗೆಯಲ್ಲೂ ಕೂಡ ವಿವಿಧ ಕಲಾವಿದರು ಭಾಗಿಯಾಗ್ತಾರೆ. ಅಲ್ಲಿ ಜಾನಪದ ಕಲೆಗಳು ಬಿತ್ತರಗೊಳ್ಳಲಿದೆ. ಒಟ್ಟಾರೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಕನ್ನಡದ ಬಾವುಟಗಳು ಹೇಗೆ ಆರಾಧಿಸ್ತಾ ಇದ್ದಾವೆ. ಮುಖ್ಯ ರಸ್ತೆಗಳಲ್ಲೆಲ್ಲ ಕಡೆಯೂ ಕೂಡ ಏನು ಕನ್ನಡದ ಬಾವುಟ ಹಳದಿ ಕೆಂಪು ಚಿತ್ರಣವನ್ನು ಬಾವುಟವನ್ನು ಹಾಕಲಾಗಿದೆ. ಜೊತೆಗೆ ನಿನ್ನೆ ಇಡೀ ಕೂಡ ಮೈಸೂರು ಯಾವ ರೀತಿ ಕಂಗೊಳಿಸಿತ್ತೋ ಲೈಟಿನಲ್ಲಿ, ಆ ರೀತಿ ಹಾವೇರಿ ಕಂಗೊಳಿಸೋದನ್ನು ನಾವು ಕಣ್ತುಂಬಿಕೊಂಡಿದ್ವಿ. ಒಟ್ಟಾರೆ ಹಾವೇರಿ ಜನರಿಗೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಖುಷಿ ತಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟೇ ಅಚ್ಚುಕಟ್ಟಾಗಿ ಹಾವೇರಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಏನು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಾಲನೆ ಸಿಗಲಿದೆ ಸಾಹಿತ್ಯ. ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.